ಸಂಬಂಧಿಕ ವಿವಾಹಿತ ಮಹಿಳೆಯೋರ್ವಳು ಮೆಸೇಜ್ ಕಾಲ್ ಮಾಡಿಲ್ಲ ಎಂಬ ಕಾರಣಕ್ಕೆ ಮನೆಗೆ ನುಗ್ಗಿ ಕೊಲ್ಲಲು ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಿಲಿಮೊಗರು ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು, ಆರೋಪಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಪಲ್ಲಿಪಾಡಿ ನಿವಾಸಿಯಾದ ರಮೇಶ್ ಎಂಬಾತ ಆರೋಪಿಯಾಗಿದ್ದು, ಕೊಲೆಯತ್ನ ನಡೆಸಿದ ಬಳಿಕ ತಲೆಮರೆಸಿಕೊಂಡಿದ್ದ. ಈತನನ್ನ ಕರಿಯಂಗಳ ಗ್ರಾಮದ ಕಲ್ಲಗುಂಡಿ ಎಂಬಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಪಿಲಿಮೊಗರು ನಿವಾಸಿ ಉಮೇಶ್ ಎಂಬುವರ ಪತ್ನಿ ಲತಾ ಅವರನ್ನ ಆರೋಪಿ ಕೊಲ್ಲಲು ಪ್ರಯತ್ನಿಸಿದ್ದು, ಗಾಯಗೊಂಡಿರುವ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆರೋಪಿ ರಮೇಶ್ ಲತಾ ಅವರ ಸಂಬಂಧಿಕನಾಗಿದ್ದು ಮನೆಗೆ ಬಂದು ಹೋಗ್ತಾ ಇದ್ದ. ಮನೆಯವರ ಜೊತೆ ಸಲುಗೆಯಿಂದ ಇದ್ದಂತಹ ಆತ ಲತಾ ಅವರಿಗೆ ಮೆಸೇಜ್ ಕಾಲ್ ಅನ್ನ ಮಾಡ್ತಾ ಇದ್ದ. ಈ ವಿಚಾರ ಗಂಡ ಉಮೇಶ್ ಅವರಿಗೆ ತಿಳಿದು ಪತ್ನಿಗೆ ಬೈದು ಮೆಸೇಜ್ ಹಾಗೂ ಕಾಲ್ ಮಾಡದಂತೆ ತಿಳಿಸಿರ್ತಾರೆ. ಈ ವಿಚಾರದಲ್ಲಿ ರಮೇಶ್ ಲತಾ ಅವರ ಮನೆಗೆ ಬಂದು ಯಾಕೆ ಮೆಸೇಜ್ ಕಾಲ್ ಮಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾನೆ. ಲತಾ ಅವರು ಕಾರಣವನ್ನ ತಿಳಿಸಿದಾಗ ಆರೋಪಿ ರಮೇಶ್ ಅವಾಚ್ಯ ಶಬ್ದದಿಂದ ಬೈದು ಮೈ ಮುಟ್ಟಲು ಬಂದಿರ್ತಾನೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಗಂಡನಲ್ಲಿ ತಿಳಿಸೋದಾಗಿ ಹೇಳಿದಾಗ ಮನೆಯ ಒಳಗಿದ್ದಂಥ ಕತ್ತೆಯನ್ನು ತಂದು ಕೊಲೆಗೆ ಯತ್ನಿಸಿದ್ದಾನೆ. ಲತಾ ಅವರ ಬೊಬ್ಬೆ ಕೇಳಿ ಪಕ್ಕದ ಮನೆಯಲ್ಲಿರುವ ಮೈದುನ ಪ್ರಕಾಶ್ ಹಾಗೂ ಅತ್ತೆ ಕುಸುಮ ಅವರು ಮನೆಗೆ ಬಂದಾಗ ಅವರನ್ನು ನೋಡಿ ಆರೋಪಿ ಪರಾರಿಯಾಗಿದ್ದಾನೆ. ಸದ್ಯ ಗಾಯಗೊಂಡ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಬಂಟ್ವಾಳ ಗ್ರಾಮಾಂತರ ಎಸ್ಐ ಹರೀಶ್ ನೇತೃತ್ವದ ಪೊಲೀಸ್ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದೆ.